रंगसंपदा बेळगाव यांच्या वतीने 7 ऑक्टोबर पासून 3 दिवस शरद नाट्य महोत्सवाचे आयोजन करण्यात आले असल्याचे रंगसंपदाचे अध्यक्ष डॉ. अरविंद कुलकर्णी यांनी सांगितले आहे. शनिवारी शहरात बोलवलेल्या पत्रकार परिषदेत त्यांनी ही माहिती दिली. ते म्हणाले की यंदा शरदच्या हंगामात सांस्कृतिक उपक्रम सुरू करून शहरातील लोकमान्य नाट्यगृहात 3 दिवसीय शरद नाट्य महोत्सवाचे आयोजन करण्यात आले आहे. या संदर्भात त्यांनी अधिक माहिती या पत्रकार परिषदेद्वारे दिली आहे. रंगसंपद बेळगावी परवागे ಎಲ್ಲ ಪತ್ರಕರ್ತರಿಗೆ ಸ್ವಾಗತ. ಇವತ್ತು ರಂಗಸಂಪದ ಬೆಳಗಾವಿಯ ಮುಂಬರುವ ಶರತ್ ನಾಟಕೋತ್ಸವ ಅದರ ಕುರಿತು ನಿಮಗೆಲ್ಲ ಹೇಳಲಿಕ್ಕೆ ನಾವಿಲ್ಲಿದ್ದೀವಿ. ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ಅಧ್ಯಕ್ಷ ರಂಗಸಂಪದ, ಶ್ರೀ ಗುರುನಾಥ್ ಕುಲಕರ್ಣಿ ಉಪಾಧ್ಯಕ್ಷರು ರಂಗಸಂಪದ, ಶ್ರೀ ದಿಲೀಪ್ ಮಾಳಿಗೆಯವರು ಅವರ ಖಜಾಂಚಿ ರಂಗಸಂಪದ, ಶ್ರೀ ಪ್ರಸಾದ್ ಕಾರ್ಜೋಳ್ ಕಾರ್ಯದರ್ಶಿ ರಂಗಸಂಪದ, ಶ್ರೀ ರಾಮಚಂದ್ರ ಕಟ್ಟಿ ಉಪಾಧ್ಯಕ್ಷರು ಮತ್ತು ಶ್ರೀ ಅಶೋಕ್ ಕುಲಕರ್ಣಿ ನಮ್ಮ ಮಂಡಳಿ ಸದಸ್ಯರು. ಈಗಾಗಲೇ ನಾವು ಆಹ್ವಾನ ಪತ್ರಿಕೆ ಕಳಿಸಿದ್ದೀವಿ. ಯಾರು ಪ್ರೇಕ್ಷಕ ಸಂಸ್ಥೆ ಪಡ್ಕೊಂಡಿಲ್ಲ ಅಲ್ಲೇ ಬರ್ತೀವಂತಾರೆ. ಅವರಿಗೆ ಮೊದಲನೇ ಎರಡು ನಾಟಕಗಳಿಗೆ ಪ್ರವೇಶ ಸಹಾಯಧನ 100 ರೂಪಾಯಿ ಇದೆ, ಮೂರನೇ ನಾಟಕಕ್ಕೆ ಪ್ರವೇಶ ಸಹಾಯಧನ 200 ರೂಪಾಯಿ ಇದೆ. ಯಾಕೆಂದರೆ ವಂಶರಕ್ಷ ತಂಡ ನಮಗೆ ಭಾಳ ಕಾಸ್ಟ್ಲಿ ಆಗಿದೆ. ಬೆಂಗಳೂರಿಂದ 20 ಜನ ಬರ್ತಾ ಇದ್ದಾರೆ, ಅವ್ರ ತಂಡದ ಖರ್ಚು ಎಲ್ಲ, ಹೀಗಾಗಿ ಅದಕ್ಕೆ 200 ರೂಪಾಯಿ ಇಟ್ಟಿದ್ದೀವಿ. ಸೊ ನಮ್ಮ ರಂಗಾಸಕ್ತರು, ನಮ್ಮ ಬೆಳಗಾವಿ ಅಭಿಮಾನಿಗಳು ನಮ್ಮ ರಂಗಸಂಪದ ನಾಟಕಗಳನ್ನು ನೋಡಿದ್ರೆ ಇಷ್ಟು ವರ್ಷ, ಸೊ ಈ ವರ್ಷ ಕೂಡ ಸರಿಯಾದ ಟೈಮ್ಗೆ ಲೋಕಮಾನ್ಯ ರಂಗಮಂದಿರ ಮಾಡ್ತಾ ಇದ್ದೀವಿ. ಸೊ ಈ ಮೂರೂ ನಾಟಕಗಳಿಗೆ ಎಲ್ಲರೂ, ದಸರಾ ಮುಗಿದಿರ್ತದೆ ನೋಡೇ ಇಟ್ಟದ್ದು ನಾವು, ದಸರಾ ಮುಗಿದು ದೀಪಾವಳಿ ಮೊದಲು 5ನೇ ತಾರೀಕು ದಸರಾ ಮುಗಿದಿರ್ತದೆ. ಸೊ 7, 8, 9 ಇಟ್ಟಿದ್ದೀವಿ. ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ಏನು ಅಂತಂದರೆ, ರಂಗಾಸಕ್ತರು, ಕನ್ನಡ ರಂಗಭೂಮಿಯನ್ನು ಬೆಳೆಸುವವರು, ಪ್ರೋತ್ಸಾಹಿಸೋರು ಎಲ್ಲರೂ ದಯವಿಟ್ಟು ಬನ್ನಿ, ಮೂರು ನಾಟಕಗಳನ್ನು ನೋಡಿ. ಮತ್ತು ನಮಗೆ ಮತ್ತು ಇನ್ನೂ ಮುಂದಿನ ನಾಟಕಗಳಾಗಿ ನವೆಂಬರ್ಗೆ ಆಗಲಿ ಕೊನೆಯವರೆಗೆ ಮತ್ತೆ ನಾಟಕ ಹಮ್ಮಿಕೊಳ್ತಾ ಇದ್ದೀವಿ. ಮಾರ್ಚ್ವರೆಗೂ ನಾಟಕಗಳಿರ್ತವೆ. ಸೊ ರಂಗಸಂಪದ ಬೆಳಗಾವಿಗೆ ಮತ್ತು ರಂಗಭೂಮಿಗೆ ನಿಮ್ಮ ಪ್ರೋತ್ಸಾಹ ಸತತವಾಗಿರಲಿ ಅಂತ ಕೇಳಿಕೊಂಡು ನಿಮಗೂ ಎಲ್ರಿಗೂ ಕೂಡ ಆಹ್ವಾನ ಪತ್ರಿಕೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಮೂರು ನಾಟಕ ಬರ್ರಿ. ಯಾಕೆ ನಾವು ಪಪ್ಪು ಅವರು ಪ್ರತಿ ಸಲ ಹೇಳ್ತಾರೆ, ಪಪ್ಪು ನಮ್ಮ ಜೊತೆ ಒಂದು 2 ನಿಮಿಷ ಬರಬೇಕು. ಅನಂತ ಪಪ್ಪು ಅವರು ನಮಗೆ ನಮ್ಮ ಬೆನ್ನೆಲುಬು, ನೀವು ಹಿಂದೆ ಬರ್ರಿ. ಅನಂತ ಪಪ್ಪು ಅವರು ಬರೀ ಮಾಧ್ಯಮದಷ್ಟೇ ಅಲ್ಲ, ಪ್ರತಿಯೊಂದರಲ್ಲೂ ನಮ್ಮ ಜೊತೆ ಇರ್ತಾರೆ. ಸೊ ಅವರು ಎವ್ರಿ ಟೈಮ್ ಹೇಳ್ತಾರೆ, ಎಲ್ಲರೂ ಬರ್ತೀರಿ ನಾಟಕಕ್ಕೆ ಮಾತ್ರ ಬರೋಂಗಿಲ್ಲ ಅಂಥೇಳಿ. ಅದು ಮಾಡಬೇಡ್ರಿ ದಯವಿಟ್ಟು. ನಾಟಕ ನೋಡಿರಿ, ಬಂದು ನಾಟಕದ ಬಗ್ಗೆ ಬರೀರಿ, ಚಲೋ ಇತ್ತು ಕೆಟ್ಟಿತ್ತು ಏನಿತ್ತು ಅದ್ರ ಬಗ್ಗೆ ಬರೀ. ನಾವು ಮಾಡಿದ ನಾಟಕ ಇರ್ಬೋದು, ಹೊರಗಿನ ತಂಡ ಇರ್ಬೋದು. ಸೊ ದಯವಿಟ್ಟು ನಿಮಗೆ ನಿಮಗೂ ಕೂಡ ಆಹ್ವಾನ ಅಂತ ಏನಂದರೆ, ದಯವಿಟ್ಟು ಬನ್ನಿ ನಾಟಕ ನೋಡಿ, ಪ್ಲಸ್ ನಿಮ್ಮ ಮಾಧ್ಯಮದ ಮುಖಾಂತರ ಈ ನಾಟಕೋತ್ಸವದ ಬಗ್ಗೆ ಆದಷ್ಟು ಎಲ್ಲರಿಗೂ ತಿಳಿಸಿ. ಓಕೆ, ಸೊ ಇದು ನಮ್ಮ ವಿನಂತಿ. ಇದರ ಸಲುವಾಗಿ ಇದು ಪತ್ರಿಕಾಗೋಷ್ಠಿ ಇದೆ. ನಿಮಗೆ ಮತ್ತೇನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳ್ಬೋದು. यावेळी पत्रकार परिषदेत गुरुनाथ कुलकर्णी, प्रशांत कारजोळा, अशोक कुलकर्णी सह अन्य उपस्थित होते. विश्वनाथ देसाई, KNN सिटी न्यूज, बेळगाव.